ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ ಭಟ್. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಯಾವ ದೈವವನ್ನು ಆರಾಧನೆ ಮಾಡಬಹುದು, ಯಾವ ದೈವವನ್ನು ಪೂಜಿಸೋದ್ರಿಂದ ಹೆಚ್ಚಿನದಾದಂತಹ ಒಂದು ಪ್ರತಿಫಲ, ಕೆಲವೊಂದು ಬದಲಾವಣೆ, ದಾರಿದ್ರ್ಯಗಳ ವಿಮೋಚನೆ, ಹಾಗೆ ಇಷ್ಟ ಕಾರ್ಯ ಸಿದ್ಧಿ ಆಗ್ತಕ್ಕಂಥ ಒಂದು ಅವಕಾಶಗಳು ಲಭ್ಯ ಆಗುತ್ತೆ ಎಂಬುದಾಗಿ ನೋಡೋಣ. ನಿಮ್ಮ ಒಂದು ದೈವಿಕ ಸಂಕಲ್ಪಗಳ ಕಾರ್ಯಗಳ ಜೊತೆಗೆ, ನಿಮ್ಮ ಕುಲದೇವತ ಆರಾಧನೆಯ ಜೊತೆಗೆ, ನಿಮ್ಮ ಒಂದು ಏನು ಇಷ್ಟಾರ್ಥ ದೈವಗಳ ಕಾರ್ಯಗಳ ಜೊತೆಗೆ ತಾವು ಈ ದೇವರನ್ನು ಸಹ ನಿಮ್ಮ ರಾಶಿಗಳಿಗೆ ಅನುಗುಣವಾಗಿ ದೈವವನ್ನು ಆರಾಧನೆ ಮಾಡೋದರಿಂದ ಖಂಡಿತವಾಗಿ ಏಳಿಗೆ ಆಗ್ಬೋದು, ಬೆಳವಣಿಗೆ ಆಗ್ಬೋದು, ಬಹಳಷ್ಟು ಸಿದ್ಧಿ ಮತ್ತು ವೇಗವಾದಂತಹ ವರದಾನ ಪ್ರಾಪ್ತಿಯಾಗತಕ್ಕಂಥ ಶುಭಗಳಿಗೆ, ಶುಭ ಸಂದರ್ಭಗಳು ಎದುರು ನೋಡಬಹುದಾಗಿದೆ. ಅಂತಹ ವಿಶೇಷವಾದಂಥ ದೈವಿಕವಾದಂಥ ರಾಶಿಗಳ ಅನುಗುಣವಾಗಿರ್ತಕ್ಕಂಥ ದೈವ ಪ್ರಭಾವಳಿ ಎಂಬುದಾಗಿ ನಾವು ನೋಡಬಹುದಾಗಿದೆ. ಹಾಗಾಗಿ ತಾವು ಈ ಕಾರ್ಯಗಳನ್ನು ವೃಶ್ಚಿಕ ರಾಶಿಯವರು ಮಾಡಬಹುದಾಗಿದೆ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರು ರುದ್ರನನ್ನು ಅಥವಾ ಶಿವನನ್ನು ಪೂಜಿಸುವಂಥದ್ದು, ಅಂದರೆ ತಾವು ಸೋಮವಾರ ದಿವಸ ಶಿವನ ದೇಗುಲಕ್ಕೆ ಹೋಗಿ ನೀರನ್ನು ಎರೆಯೋದ್ರಿಂದನೋ ಅಥವಾ ಆ ಶಿವನನ್ನು ಸ್ತುತಿಸೋದ್ರಿಂದ, ಪೂಜಿಸೋದ್ರಿಂದ, ರುದ್ರನನ್ನು ತಾವು ಮಂತ್ರೋಚ್ಚಾರಣೆ ಮಾಡೋದರಿಂದ ಖಂಡಿತವಾಗಿ ಒಂದು ಒಳ್ಳೆಯ ಪ್ರಚಂಡವಾದಂತಹ ಗೆಲುವು, ಹಾಗೆ ನಿಮ್ಮ ಒಂದು ಜೀವನದಲ್ಲಿ ಯಾರೂ ಸಹ ದುಷ್ಟ ದುರಾಲೋಚನೆ ಮಾಡತಕ್ಕಂತಹ ಜನಗಳ ಒಂದು ಕ್ರೂರ ದೃಷ್ಟಿಗಳಿಂದನೂ ಸಹ ಹೊರಗಡೆ ಬರ್ಬೋದು. ಮತ್ತು ಇಷ್ಟ ಕಾರ್ಯ ಸಿದ್ಧಿ ಯೋಗ ಫಲಪ್ರದವಾಗಿ ಕೂಡಿ ಬರತಕ್ಕಂಥ ಅವಕಾಶಗಳು ಕೂಡಿ ಬರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಒಂದು ಯಶಸ್ಸು ಅನ್ನೋದು ಆ ಶಿವನ ಕೃಪೆಯಿಂದ ಎದುರಾಗುತ್ತೆ ಅನ್ನೋದಾಗಿ ನಾವು ನೋಡ್ಬೋದಾಗಿದೆ, ಶಿವನನ್ನು ಅಥವಾ ರುದ್ರನನ್ನು ಪೂಜಿಸೋದ್ರಿಂದ. ಇದಾದ ನಂತರ ತಾವು ಸುಬ್ರಹ್ಮಣ್ಯ ದೇವನನ್ನು ಸಹ ಪೂಜೆ ಮಾಡ್ಬೋದು, ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ. ಈ ದೈವವನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಗ್ರಹದೋಷ ಬಾಧೆಗಳಿಂದ ಇದ್ದರೆ ಅಥವಾ ನಿಮ್ಮ ಹಿಡಿದಂತಹ ಕೆಲಸಗಳು ಆಗ್ತಾ ಇಲ್ಲ, ಮತ್ತು ನಿಮ್ಮ ಒಂದು ಮದುವೆಗೆ ಸಂಬಂಧಪಟ್ಟ ಹಾಗೆ, ಶುಭ ಕಾರ್ಯಗಳ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿಂದ ಕೂಡಿದರೆ ಖಂಡಿತವಾಗಿ ನಿಮ್ಮ ಉದ್ಯೋಗದಿಂದ, ಮದುವೆ, ವಿವಾಹ, ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ತಾವು ಸುಬ್ರಹ್ಮಣ್ಯ ದೇವನನ್ನು ವೃಶ್ಚಿಕ ರಾಶಿಯವರು ಪೂಜೆ ಮಾಡೋದರಿಂದ ಖಂಡಿತವಾದಂತಹ ಅದ್ಭುತ ಫಲ ಪಡೆಯಬಹುದಾಗಿದೆ. ಕುಜನ ಒಂದು ತತ್ವ ನೀಡತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರ ಒಂದು ಅನುಗ್ರಹದಿಂದ ಕುಜ. ಹಾಗಾಗಿ ನಾವು ವೃಶ್ಚಿಕ ರಾಶಿಯವರ ಅಧಿಪತಿ ಕುಜ ಆಗಿರೋದ್ರಿಂದ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಬಹಳಷ್ಟು ಶ್ರೇಷ್ಠಕರವಾಗಿರತಕ್ಕಂಥದ್ದು ನೋಡ್ಬೋದಾಗಿದೆ. ಇದಾದ ನಂತರ ತಾವು ನರಸಿಂಹದೇವರು ಅಂದರೆ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ ನಿಮ್ಮಲ್ಲಿ ಬಹಳಷ್ಟು ಬೆಳವಣಿಗೆ, ವಿಜಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹಾಗೆ ಕೆಟ್ಟದ್ದನ್ನು ತೆಗೆದುಹಾಕ್ಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಫಲ ಪಡಿಬೋದು, ಹಾಗೆ ದುಷ್ಟರಿಂದ ರಕ್ಷಣೆ ನೀಡತಕ್ಕಂಥ ನರಸಿಂಹನ ಅನುಗ್ರಹ ಪಡಿಬೋದಾಗಿದೆ. ಹಾಗಾಗಿ ನಿಮ್ಮಲ್ಲಿ ಹೆಚ್ಚಿಗೆ ಈ ಕ್ರೋಧ ಅಥವಾ ಆವೇಶದಂತಹ ವರ್ತನೆಗಳು ಕಾಣ್ಬೋದಾಗಿದೆ ವೃಶ್ಚಿಕ ರಾಶಿಯವರಿಗೆ. ಅಂಥದ್ದನ್ನು ಸರಿಪಡಿಸಲು ಅಥವಾ ಅದರಿಂದ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದೇ ಇರೋ ಹಾಗೆ ನೋಡಿಕೊಳ್ಳಲು ತಾವು ನರಸಿಂಹದೇವರನ್ನು ಪೂಜೆ ಮಾಡೋದು ಬಹಳಷ್ಟು ಉಪಯುಕ್ತ, ಶ್ರೇಷ್ಠಕರವಾಗಿರತಕ್ಕಂಥದ್ದು ಸಹ ನಾವು ನೋಡ್ಬೋದಾಗಿದೆ. ಇದರ ಜೊತೆಗೆ ತಾವು ಗಣಪತಿಯನ್ನು ಪೂಜೆ ಮಾಡೋದರಿಂದ ನಿಮ್ಮ ಕಾಯಕ ಕೆಲಸ ವಿಚಾರಗಳು ನಿರ್ವಿಘ್ನವಾಗಿ ನೆರವೇರುತ್ತೆ, ನಿಮ್ಮಲ್ಲಿ ಒಂದು ಸೌಮ್ಯ ಗುಣಲಕ್ಷಣಗಳು ಸಹ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಯಶಸ್ಸಿನ ಜೀವನಕ್ಕೆ ಎಲ್ಲವನ್ನು ತಾವು ಮಾಡಿ, ತಮ್ಮ ದೈವ ಆರಾಧನೆ ಜೊತೆಗೆ ಈ ದೈವವನ್ನು ಸಹ ತಾವು ಪೂಜೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯ ಭಾಗ್ಯ, ಯೋಗ, ಶುಭ ಫಲಗಳು ಕೂಡಿ ಅರಿಸಿಕೊಂಡು ಬರುತ್ತೆ ಎಂಬುದಾಗಿ ನಾನು ನಿಶ್ಚಿತವಾಗಿ ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಇದನ್ನು ಮಾಡಿ, ಶುಭವಾಗುತ್ತೆ. ನಮಸ್ಕಾರ.